ಮತ್ತೊಂದು ಕಡೆಯಲ್ಲಿ ಈ ಚುನಾವಣಾ ರಾಜಕೀಯ ನಿವೃತ್ತಿ ಪತ್ರ ಇದು ಫೇಕ್ ಇದು ಯಾರೋ ರೆಡಿ ಮಾಡಿ ಹಾಕಿರೋದು ಗೊಂದಲ ಕ್ರಿಯೇಟ್ ಮಾಡೋದಕ್ಕೆ ಹಾಕಿರೋದು ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದಂತೆ ಈಶ್ವರಪ್ಪನವರು ಕೂಡ ಇದರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಚುನಾವಣಾ ರಾಜಕೀಯಕ್ಕೆ ರಾಜೀನಾಮೆ ಕೊಟ್ಟಿದ್ದು ನಾನೇನೆ ಕೊಟ್ಟಿದ್ದು ನಿಜಾನೇ ಜೆಪಿ ನಡ್ಡಾ ಅವರಿಗೆ ಬೆಳಿಗ್ಗೆನೆ ಪತ್ರ ರವಾನೆ ಮಾಡಿದ್ದೀನಿ ಅಂತ ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಪಕ್ಷ ನನಗೆ ಎಲ್ಲವನ್ನ ಕೊಟ್ಟಿದೆ ಅಂತ ಈಶ್ವರಪ್ಪನವರು ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ ನನ್ನ ಪತ್ರ ಕೇಂದ್ರ ನಾಯಕರದನ್ನ ಪರಿಗಣನೆಗೆ ತೆಗೆದುಕೊಳ್ಳುತ್ತಾರೆ ಪಕ್ಷದ ಹಿರಿಯರಿಗೆ ನಾನು ಧನ್ಯವಾದವನ್ನ ಸಲ್ಲಿಸುತ್ತೇನೆ ನನ್ನ ಪತ್ರವನ್ನ ಕೇಂದ್ರದವರು ಪರಿಗಣನೆ ಮಾಡುತ್ತಾರೆ ಅಂತ ಮಾತನಾಡಿದ್ದಾರೆ ಶಿವಮೊಗ್ಗದಲ್ಲಿ ಮಾಜಿ ಸಚಿವರು ಕೆಎಸ್ ಈಶ್ವರಪ್ಪ ಈ ಪತ್ರ ಚುನಾವಣಾ ನಿವೃತ್ತಿ ಘೋಷಣೆ ಆದ ಬಳಿಕ ಮೊದಲ ಬಾರಿಗೆ ಈಶ್ವರಪ್ಪನವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಗಮನ ಹರಿಸಿ ಅನ್ನುವಂತ ಮಾತನ್ನು ಕೂಡ ಅವರು ಹೇಳಿದ್ದೆ ಆದರೆ ಅನೇಕರದರಲ್ಲಿ ಬೇಡ ನೀವು ವಿಚಾರಿಸೋಣ ಸ್ಪರ್ಧೆ ಮಾಡಬೇಕು ಅನ್ನುವಂತ ಮಾತುಗಳು ಕೂಡ ಹೇಳಿದ್ರು ಆದರೆ ಈಗ ಚುನಾವಣೆಗೆ ಟಿಕೆಟ್ ಕೊಡಂತ ಅಂಶಗಳು ಕೂಡ ನಾನು ಪತ್ರಿಕೆಗಳಲ್ಲಿ ಟಿವಿಗಳಲ್ಲಿ ನೋಡಿದ್ದೇನೆ ನನಗೂ ಜಗದೀಶ್ ಶೆಟ್ಟರ್ಗೂ ಮಾನ್ಯ ಅಮಿತ್ ಶಾ ಅವರಿಗೆ ಟಿಕೆಟ್ ಘೋಷಣೆ ಮಾಡಿದರೆ ನೀವು ಇರಬೇಕು ಅನ್ನುವಂತ ಮಾತುಗಳು ಹೇಳಿದ್ದಾರೆ ಅಂತ ಟಿವಿಗಳಲ್ಲಿ ನೋಡಿದೆ ನಾನು ಆದರೆ ನನಗೆ ಮನಸ್ಸು ಒಪ್ತಾ ಇಲ್ಲ ಇದೊಂದೇ ಕಾರಣಕ್ಕೆ ನಾನು ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರಾದ ರೆಡ್ಡಿ ಅವರಿಗೆ ಪತ್ರವನ್ನು ಬರೆದಾಕಿದ್ದೇನೆ ವೈಯಕ್ತಿಕವಾಗಿ ನಮ್ಮೆಲ್ಲ ಹಿರಿಯರು ಮಾತಾಡಿ ಏನಂತ ಹೇಳಿದೆ ಸರ್ ನನಗೆ